ಇವತ್ತು ಅಕ್ಕಿ ರವೆಯಿಂದ ಉಪ್ಪಿಟ್ಟು ಹೇಗೆ ಮಾಡೋದಂತ ನೋಡೋಣ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ಅಕ್ಕಿ ರವೆನ ಹೇಗೆ ಮಾಡಿಸ್ಕೊಳ್ಳೋದು ಅಂದರೆ, ಅಕ್ಕಿನ ತೊಳೆದ್ಬಿಟ್ಟು ಒಣಗಿಸ್ಕೋಬೇಕು, ನೆನೆಸ್ಬಾರ್ದು. ಅಕ್ಕಿನ ಒಂದು ಬಟ್ಟೆ ಮೇಲೆ ಒಣಗಿಸ್ಕೋಬೇಕು. ಕಂಪ್ಲೀಟ್ ಡ್ರೈ ಆದಮೇಲೆ ಫ್ಲೋರ್ ಮಿಲ್ಗೆ ಹೋದರೆ ಅಲ್ಲಿ ಮಾಡಿಕೊಡ್ತಾರೆ, ರವೆ ಬಿಟ್ಕೊಡಿ ಅಂತ ಬಿಟ್ಕೊಡ್ತಾರೆ. ತಂದುಬಿಟ್ಟು ಜರಡಿ ಮಾಡ್ಕೋಬೇಕು. ಅದು ಸಪ್ರೇಟ್ ಆಗುತ್ತೆ, ಅಕ್ಕಿ ಹಿಟ್ಟು ಒಂದು ಕಡೆ, ರವೆ ಒಂದು ಕಡೆ. ಅಕ್ಕಿ ಹಿಟ್ಟಿನ ರೊಟ್ಟಿಗೆ ಯೂಸ್ ಮಾಡ್ಕೋಬೋದು, ರವೆನ ಉಪ್ಪಿಟ್ಟು ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಮಾಡಿಸಿಟ್ಟಿದ್ದೀನಿ ಅಕ್ಕಿ ರವೆನ. ಮೀಡಿಯಂ ರವೆ ಇರುತ್ತಲ್ಲ, ಆ ಟೈಪೆಲ್ಲ ಇರುತ್ತೆ, ಸಣ್ಣದಾಗಿ ಬಿಟ್ಕೊಡ್ತಾರೆ, ತುಂಬ ಸಣ್ಣದಾಗಿ. ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟಂತೂ, ಬೇಗನೇ ಜೀರ್ಣನೂ ಆಗುತ್ತೆ. ಇಲ್ಲಿ ಮಾಡೋ ಮೆಥಡು, ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಇಲ್ಲಿ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ, ಎರಡು ಈರುಳ್ಳಿ, ಎರಡು ಸ್ಪೂನ್ ಹಸಿ ತೆಂಗಿನಕಾಯಿ ತುರಿ, ಕಾಲು ಸ್ಪೂನ್ ಅರಿಶಿನ. ಇಲ್ಲಿ ತರಕಾರಿನ ಬೀನ್ಸು, ಕ್ಯಾರೆಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆಲೂಗಿಡ್ಡನ್ನು ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ, ಯಾಕೆಂದರೆ ಕಪ್ಪಾಗ್ಬಿಡುತ್ತೆ, ಕರಿಬೇವೆಲೆ ಸ್ವಲ್ಪ. ಇಲ್ಲಿ ಸಾಸಿವೆ ತೊಗೊಂಡಿದ್ದೀನಿ, ಒಂದು ಸ್ಪೂನು ಕಡಲೆಬೇಳೆ, ಒಂದು ಟೊಮೊಟೊ, ಇಲ್ಲಿ ಒಂದು ಎರಡು ಸ್ಪೂನು ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಫಸ್ಟು ರವೆನ ಹುರ್ಕೊಳ್ಳೋಣ. ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್, ಕಲರ್ ಚೇಂಜ್ ಆಗಬೇಕು. ನಮ್ಮ ಮೀಡಿಯಂ ರವೆ ಹೇಗೆ ಹುರ್ಕೊತೀವೋ ಅದೇ ಥರ ಹುರ್ಕೋಬೇಕು. ಇಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಕಲರ್ ಚೇಂಜ್ ಆಗಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ಹುರ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಇಲ್ಲಿ ಕಲರ್ ಚೇಂಜ್ ಆಗಿದೆ, ರವೆನೂ ಆಗಿದೆ. ಇಲ್ಲಿವರೆಗೂ ನಾವು ಹುರ್ಕೊಬೇಕು. ಇದನ್ನು ಒಂದು ಬೇರೆ ಪ್ಲೇಟ್ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಸಾಸಿವೆ ಹಾಕ್ಕೊಳ್ಳೋಣ. ಈಗ ಫ್ರೆಂಡ್ಸ್, ಈ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಕಡಲೆಬೇಳೆ ಆದಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನಾವು ಅಂಗಡಿಯಿಂದ ತರ್ತೀವಲ್ಲ, ಆ ರವೆಗಿನ್ನ ಡಿಫ್ರೆಂಟ್ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಉಪ್ಪಿಟ್ಟು, ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಅಷ್ಟೇ, ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಅರಿಶಿನ ಹಾಕ್ತಾಯಿದ್ದೀನಿ. ಕರಿಬೇವು ಹಾಕ್ಕೊಳ್ಳೋಣ. ಈಗ ಫ್ರೆಂಡ್ಸ್, ಸಬ್ಬಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ. ಆ ಸಬ್ಬಸಿಗೆ ಸೊಪ್ಪು ಫ್ಲೇವರ್ ಎಲ್ಲ ಬಿಟ್ಕೋಬೇಕು, ಒಂದು ಎರಡು ನಿಮಿಷ ಅದು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿರುತ್ತೆ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಉಪ್ಪಿಟ್ಟು ಅಂತ. ಈಗ ತರಕಾರಿ ಹಾಕ್ಕೊಳ್ಳೋಣ. ಆಲೂಗೆಡ್ಡೆನೂ ಹಾಕ್ತಾಯಿದ್ದೀನಿ ಈಗ. ಫ್ರೆಂಡ್ಸ್, ಮಿಕ್ಸ್ ಮಾಡಿಬಿಟ್ಟು ಅದು ಪ್ಲೇಟ್ ಮುಚ್ಚಿ ಇಡಬೇಕು, ಯಾಕೆಂದರೆ ಅದು ಕ್ಲೀನಾಗಿ ಎಣ್ಣೆಲೇ ಒಂದು ಅರ್ಧ ಬೆಂದ್ಬಿಡುತ್ತೆ ಅದು ತರಕಾರಿ ಎಲ್ಲ. ಈ ರೀತಿ ಬೇಯಿಸೋದ್ರಿಂದ ಉಪ್ಪಿಟ್ಟು ಟೇಸ್ಟಿಯಾಗಿರುತ್ತೆ. ಒಂದು ಎರಡು ನಿಮಿಷ ಆಗಲಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಟಿರ್ತೀನಿ. ನೋಡಿ, ಸ್ವಲ್ಪ ಸ್ವಲ್ಪ ಬೆಂದಿದೆ. ಈಗ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಒಂದು ನಿಮಿಷ ಮುಚ್ಚಿಬಿಟ್ಟು ಇಡೋಣ ಪ್ಲೇಟು. ಅದರಲ್ಲಿ ಆಲ್ಮೋಸ್ಟ್ ಬೆಂದ್ಬಿಡುತ್ತೆ ತರಕಾರಿ. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲ ಬೆಂದಿದೆ ತರಕಾರಿ. ಈಗ ನೀರು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಒಂದು ಲೋಟ ರವೆಗೆ ಮೂರು ಲೋಟ ನೀರು ಹಾಕ್ತಾಯಿದ್ದೀನಿ, ಅಷ್ಟು ಬೇಕಾಗುತ್ತೆ ನೀರು ಇದಕ್ಕೆ. ನೋಡಿ, ಆ ಲೋಟದಲ್ಲಿ ನಾನು ರವೆ ತೊಗೊಂಡಿದ್ದೆ, ಅದೇ ಲೋಟದಲ್ಲಿ ಮೂರು ಲೋಟ ನೀರು ಹಾಕ್ತಾಯಿದ್ದೀನಿ, ಏಕೆಂದರೆ ತರಕಾರಿನೂ ಜಾಸ್ತಿ ಇದೆ, ಅಷ್ಟು ಬೇಕಾಗುತ್ತೆ ನೀರು. ಈಗ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ. ಫ್ರೆಂಡ್ಸ್, ಇದು ಕುದಿ ಬರಲಿ, ಇದು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇಡೋಣ ಕುದಿಲಿ. ಇದು ಫ್ರೆಂಡ್ಸ್ ಕುದೀತಾ ಇದೆ. ಈಗ ಉಪ್ಪು ನೋಡೋಣ, ಉಪ್ಪು ಕಮ್ಮಿ ಇದ್ದರೆ ಹಾಕ್ಕೊಳ್ಳೋಣ. ಈ ಟೈಮಲ್ಲಿ ಉಪ್ಪು ಕಮ್ಮಿ ಇದೆ, ನಾನು ಹಾಕ್ತಾಯಿದ್ದೀನಿ. ಈಗ ಕಾಯಿತುರಿ ಹಾಕ್ಕೊಳ್ಳೋಣ. ಈಗ ಫ್ರೆಂಡ್ಸ್ ರವೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ಒಟ್ಟಿಗೆ ಹಾಕೋರು ಗಂಟು ಆಗೋಲ್ಲ. ಇದು ಮಾಮೂಲಿ ರವೆ ನಾವು ಅಂಗಡಿಯಿಂದ ತಂದು ಮಾಡ್ತೀವಲ್ಲ, ಆ ರವೆ ಥರ ಇಲ್ಲ, ಬಿಡಿ ಬಿಡಿಯಾಗೇ ಇರುತ್ತೆ, ಗಂಟು ಆಗೋದಿಲ್ಲ. ಇದು ಪ್ಲೇಟ್ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಡೋಣ ಒಂದು ಮೂರು ನಿಮಿಷ. ಕ್ಲೀನಾಗಿ ನೀರೆಲ್ಲ ಅಬ್ಸರ್ವ್ ಆಗುತ್ತೆ ನೋಡಿ, ಎಲ್ಲ ಕಂಪ್ಲೀಟ್. ಎಷ್ಟು ಮೂರು ಲೋಟ ನೀರು ಹಾಕಿದ್ಕೋ ಅಷ್ಟು ಎಲ್ಲ ಅಬ್ಸರ್ವ್ ಮಾಡ್ಕೊಂಬಿಟ್ಟಿದೆ ನೀರಂತೂ. ಫ್ರೆಂಡ್ಸ್, ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಎರಡು ನಿಮಿಷ
ಪ್ಲೇಟ್ ಮುಚ್ಚಿಡೋಣ, ಕಂಪ್ಲೀಟಾಗಿ ಇದೆಲ್ಲ ಬೆಂದ್ಕೊಂಬಿಡುತ್ತೆ, ಬೇಗನೆ ಆಗುತ್ತೆ ಫ್ರೆಂಡ್ಸ್. ಇದು ನೋಡಿ ಆಗಿದೆ ಫ್ರೆಂಡ್ಸ್, ಉಪ್ಪಿಟ್ಟು ರೆಡಿ ಇದೆ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸ ಹೊಸ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.